ಬದುಕು ಒಂದು ಕುಸ್ತಿಯ ಅಂಗಣವಿದ್ದಂತೆ ಇಲ್ಲಿ ಬಿದ್ದ ಕೂಡಲೇ ಯಾರು ಸೋಲುವುದಿಲ್ಲ ಆದರೆ ಮತ್ತೆ ಏಳದಿದ್ದರಷ್ಟೇ ಸೋಲು ಎನ್ನಬಹುದು ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ನೂರ ಮೂವತ್ತು ಕೋಟಿ ಭಾರತೀಯರು ಕಾತ್ರದಿಂದ ಕಾದಿದ್ದ ಚಂದ್ರಯಾನ ಎರಡು ಒಂದು ಬಗೆಯಲ್ಲಿ ಚಾರಿತ್ರಿಕ ವಿದ್ಯಮಾನ ಆಗಿತ್ತು ಮತ್ತೊಂದು ಬಗೆಯಲ್ಲಿ ಜಗತ್ತಿನ ಎಲ್ಲರ ಕಣ್ಣು ಭಾರತದ ಮೇಲೆ ಅಂದರೆ ಇಸ್ರೋ ಮೇಲೆ ನೆಟ್ಟಿತ್ತು ಅಂತ ಹೇಳಬಹುದು ಅಂತಹ ಚಂದ್ರಯಾನ ಎರಡು ಕೊನೆ ಗಳಿಗೆಯಲ್ಲಿ ವಿಫಲತೆಯನ್ನು ಕಂಡಿತ್ತು ಇದಕ್ಕೆ ಅನೇಕರು ಅನೇಕ ಬಗೆಯಲ್ಲಿ ಮರುಗಿದ್ದನ್ನು ಕೂಡ ನಾವು ನೋಡಿದ್ದೇವೆ ನಮ್ಮೆಲ್ಲರಿಗೂ ಸಾಕಷ್ಟು ಬೇಜಾರು ಕೂಡ ಆಗಿದೆ ಆದರೆ ಮುಖ್ಯ ಮುಖ್ಯವಾಗಿ ಚಂದ್ರಯಾನ ಎರಡು ನಿಜವಾಗ್ಲೂ ಸೋತಿದ್ಯಾ. ಅಥವಾ ಚಂದ್ರಯಾನ ಎರಡನ್ನ ಮಾಡು ಮಾಡಿದ್ದರಿಂದ ನಮಗೆ ಏನೆಲ್ಲ ಪ್ರಯೋಜನವಾಗಿದೆ ಮತ್ತು ಇದು ಸಕ್ಸಸ್ ಆಗಿದ್ರೆ ಅಥವಾ ಇದರ ಹಿಂದೆ ಈ ಯೋಜನೆಯ ಹಿಂದೆ ಏನೆಲ್ಲ ಮಹತ್ವಾಕಾಂಕ್ಷಿ ಉದ್ದೇಶಗಳಿತ್ತು ಎನ್ನುವುದನ್ನ ಅನೇಕರು ಚರ್ಚೆ ಮಾಡಿದ್ರು ಕೂಡ ಅಷ್ಟೊಂದು ನಿಖರ ಬಗೆಯಲ್ಲಿ ಯಾರಿಗೂ ಇದು ತಿಳಿದಿಲ್ಲ ಅಂತಹ ಒಂದಿಷ್ಟು ವಿಚಾರವನ್ನ ಹಂಚಿಕೊಳ್ಳೋಕೆ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಒಂಬೈನೂರ ಎಪ್ಪತ್ತ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಈ ಮಹತ್ ಮಹತ್ವಾಕಾಂಕ್ಷಿ ಯೋಜನೆ ಪ್ರಾರಂಭದಿಂದಲೂ ಒಂದು ಬಗೆಯಲ್ಲಿ ಕೌತುಕವನ್ನು ಸೃಷ್ಟಿಸಿದ್ದು ನಿಜ ಅದಾದ ನಂತರದಲ್ಲಿ ಇನ್ನೇನು ಚಂದ್ರನ ಅಂಗಳಕ್ಕೆ ನಮ್ಮ ಈ ಯೋಜನೆ ಸಫಲವಾಗಿ ಕಾಲಿಡುತ್ತೆ ಅನ್ನುವಾಗ ಇದೇನು ಒಂದು ಬಗೆಯಲ್ಲಿ ನೆಟ್ವರ್ಕ್ ಕಡಿತದಿಂದಾಗಿ ಫಲ ಸಿಕ್ಕಿಲ್ಲ ಅಂತ ಹೇಳ್ಬೋದು ಆ ಕಾರಣದಲ್ಲಿ ಅನೇಕರಿಗೆ ಬೇಜಾರಾಯಿತು ಆದರೆ ಒಂದಿಷ್ಟು ಜನ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ವಿ ಇದನ್ನು ಕೂಡ ಖುಷಿಯ ವಿಚಾರದಲ್ಲಿ ಹಂಚ್ಕೊತಾ ಇದ್ದರು ಈ ಬಗ್ಗೆ ಮಾತಾಡೋಕ್ಕೆ ತುಂಬ ಬೇಜಾರಾಗುತ್ತೆ ಒಂದು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೇನಾದರೂ ಈ ಯೋಜನೆಯ ಹಿಂದಿನ ಕೆಲಸ ಅಥವಾ ಚಂದ್ರಯಾನ ಎರಡು ಎಷ್ಟು ಕಷ್ಟದ ಯೋಜನೆ ಅನ್ನೋದನ್ನು ತಿಳಿದುಕೊಳ್ಬೇಕಾದ್ರೆ ಅಥವಾ ಬಾಹ್ಯಾಕಾಶಕ್ಕೆ ಒಂದು ನೌಕೆಯನ್ನು ಕಳಿಸಿರೋ ಕಳಿಸೋ ಹಿಂದೆ ಎಷ್ಟು ಕೆಲಸ ಇದೆ ಅನ್ನೋದನ್ನು ತಿಳಿದುಕೊಳ್ಬೇಕಾದ್ರೆ ನೀವು ಮಿಷನ್ ಅನ್ನುವಂಥ ಒಂದು ಸಿನಿಮಾ ಇದೆ ಆ ಸಿನಿಮಾವನ್ನು ತಪ್ಪದೆ ನೋಡಬೇಕು ಆ ಸಿನಿಮಾವನ್ನು ನೋಡಿದರೆ ಇದರ ಹಿಂದಿನ ಕೆಲಸ ಕಷ್ಟ ಆ ಆ ನಿಗೂಢವಾದ ಪ್ರದೇಶದಲ್ಲಿ ಒಂದು ನೌಕೆಯನ್ನು ಇಳಿಸುವ ಹಿಂದೆ ಇರುವಂತಹ ಒಂದು ವೈಫಲ್ಯದ ಮೊತ್ತ ಇವೆಲ್ಲ ನಿಮಗೆ ಕಣ್ಣೆದುರಿಗೆ ಕಾಣೋಕೆ ಸಿಗುತ್ತೆ ಅಂತ ನನಗನ್ಸುತ್ತೆ ಭಾಳ ಮುಖ್ಯವಾಗಿ ನೀವು ಈ ಚಿತ್ರವನ್ನು ನೋಡಿದರೆ ನಿಮಗೆ ನಿನ್ನೆ ಏನು ನಡೀತು ಅಥವಾ ಮೊನ್ನೆ ರಾತ್ರಿ ಏನು ನಡೀತು ಅನ್ನೋದು ನಿಮ್ಮ ಎದೆಯಲ್ಲಿ ಕಂಪನ ಬೀರೋಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ ಇನ್ನು ಈ ಚಂದ್ರಯಾನ ಎರಡರ ಮುಖ್ಯ ಉದ್ದೇಶ ಏನಾಗಿತ್ತು ಎಂದು ನೋಡೋದಾದರೆ ಚಂದ್ರನ ದಕ್ಷಿಣ ಧ್ರುವವನ್ನು ಈವರೆಗೂ ಯಾರೂ ಕೂಡ ಶೋಧಿಸುವ ಕೆಲಸ ಅಥವಾ ಅಲ್ಲಿ ಕೆಲವೊಂದು ಅಧ್ಯಯನವನ್ನು ಮಾಡುವಂಥ ಕೆಲಸವನ್ನು ಯಾರೂ ಕೂಡ ಮಾಡಿರಲಿಲ್ಲ ಮುಖ್ಯ ಉದ್ದೇಶವೇ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನಮ್ಮ ಪ್ರಜ್ಞಾನ್ ರೋವರನ್ನು ಇಳಿಸೋದಾಗಿತ್ತು ಸುಮಾರು ಇಪ್ಪತ್ತೇಳು ಕೆ ಜಿ ತೂಕದಲ್ಲಿರುವಂಥ ಪ್ರಜ್ಞಾನ್ ರೋವರ್ ಎಂಬ ಒಂದು ಆರು ಕಾಲಿನ ರೋಬೋಟಿಕ್ಕನ್ನು ಅಲ್ಲಿ ಇಳಿಸಿ ಹದಿನಾಲ್ಕು ದಿನಗಳ ಕಾಲ ಸುಮಾರು ಐನೂರು ಮೀಟರ್ಗಳ ದೂರ ಅದನ್ನು ಚ ಚಲನೆಗೆ ಬಿಟ್ಟು ಅಲ್ಲಿ ಯಾವ್ಯಾವ ರೀತಿ ಮಣ್ಣು ಧೂಳು ಅಥವಾ ತಾಪಮಾನ ಅಥವಾ ಭೂಕಂಪನ ಇದೆಯಾ ಅಲ್ಲಿನ ಯಾವ ರೀತಿ ಮಂಜುಗಡ್ಡೆಗಳಿದೆ ಇವೆಲ್ಲವನ್ನು ಸ್ಯಾಂಪಲನ್ನು ಆ ರೋಬೋಟಿಕ್ ಸಂಗ್ರಹ ಮಾಡಿ ಅದನ್ನು ಅದರ ಸ್ಯಾಂಪಲ್ ಅಥವಾ ಅದರ ಒಂದು ವೈಜ್ಞಾನಿಕವಾಗಿ ಅದು ಯಾವ ರೀತಿ ಇದೆ ಅನ್ನೋದರ ಒಂದು ಡೀಟೇಲನ್ನು ಭೂಮಿಗೆ ಪಡೆಯೋದು ಅಥವಾ ಇಲ್ಲಿನ ವಿಜ್ಞಾನಿಗಳು ಅದನ್ನು ಪಡೆದುಕೊಂಡು ಅದರ ಬಗ್ಗೆ ಅಧ್ಯಯನ ಮಾಡುವುದೇ ಮುಖ್ಯ ಉದ್ದೇಶವಾಗಿತ್ತು ಅದರ ಜೊತೆಗೆ ಚಂದ್ರನ ಅಂಗಳದಲ್ಲಿ ನೀರಿದೆಯಾ ಅಂತ ನೋಡೋದು ಕೂಡ ಇನ್ನೊಂದು ಉದ್ದೇಶವಾಗಿತ್ತು ಆಮೇಲೆ ಪಳೆಯುಳಿಕೆಗಳು ಇಂಧನಗಳು ನಾನು ಈಗಾಗಲೇ ಹೇಳಿದೆ ವಾತಾವರಣ ಹೇಗಿರಬಹುದು ತಾಪಮಾನ ಹೇಗಿರ್ಬೋದು ಅಲ್ಲಿ ಕಂಪನ ಇದೆಯಾ ಅಲ್ಲಿ ಕಿರಣ ಯಾವ ರೀತಿ ಪ್ರಕಾಶಮಾನವಾಗಿದೆ ಅಥವಾ ಅಲ್ಲಿ ಖನಿಜ ಸಂಪನ್ಮೂಲಗಳಿದೆಯಾ ಇವೆಲ್ಲವನ್ನು ಕೂಡ ನೋಡೋದಾಗಿತ್ತು ಇನ್ನೊಂದು ಮಹತ್ವಪೂರ್ಣ ಉದ್ದೇಶ ಇದೆ ಇದು ಎಷ್ಟು ಜನರಿಗೆ ತಿಳಿದಿದೆಯೋ ಇಲ್ಲೋ ನಮಗೂ ಕೂಡ ಗೊತ್ತಿಲ್ಲ ಅದೇನಪ್ಪ ಅಂತ ಹೇಳಿದರೆ ಚಂದ್ರನ ಅಂಗಳದಲ್ಲಿ ಹೀಲಿಯಂ ಮೂರು ಧಾತು ಇದೆಯಾ ಅನ್ನೋದನ್ನು ಈ ಚಂದ್ರಯಾನ ಎರಡಲ್ಲಿ ತಿಳಿದುಕೊಡ್ಬೋದಿತ್ತು ಈ ಹೀಲಿಯಂ ಮೂರು ಧಾತು ಏನು ಮಾಡುತ್ತೆ ಅನ್ನೋ ಒಂದು ಪ್ರಶ್ನೆ ನಿಮ್ಮೊಳಗಿರ್ಬೋದು ನಿಮ್ಗೆ ಗೊತ್ತಿರಬಹುದು ಚೆನ್ನೈ ಸೇರಿದಂತೆ ಅನೇಕ ಸಮುದ್ರ ತೀರದ ಅನೇಕ ನಗರ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಅಭಾವ ಇದೆ ಈಗಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಇಷ್ಟು ಅಭಾವ ಇದೆ ಇನ್ನೂ ಒಂದಿಷ್ಟು ವರ್ಷ ಕಳೆದ ಮೇಲೆ ಕುಡಿಯೋ ನೀರು ಸಿಗುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ವರದಿಯನ್ನು ಕೂಡ ಮಾಡಿದರು ಕಷ್ಟ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು ಈ ಹೀಲಿಯಂ ಮೂರು ಧಾತು ಏನಾದರೂ ಚಂದ್ರನ ಅಂಗಳದಲ್ಲಿ ಸಿಕ್ಕಿದರೆ ಈ ಥರ ಸಮುದ್ರ ತೀರದ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಅಭಾವವನ್ನು ಹೋಗಲಾಡಿಸಬಹುದಿತ್ತು ಅಂತ ವಿಜ್ಞಾನಿಗಳು ಮಹತ್ವಾಕಾಂಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು ಈ ಹೀಲಿಯಂ ಮೂರು ಧಾತು ಏನು ಮಾಡುತ್ತೆ ಹಾಗಾದರೆ ಅನ್ನೋ ಪ್ರಶ್ನೆ ಈಗ ನಿಮ್ಮೊಳಗೆ ಕಾಡಬಹುದು ಹೀಲಿಯಂ ಮೂರು ಧಾತು ಏನಾದರೂ ನಮಗಲ್ಲಿ ಸಿಕ್ಕಿದರೆ ಸಮುದ್ರದ ನೀರನ್ನು ಕ್ರೋಢೀಕರಿಸಿಕೊಂಡು ಸಮುದ್ರದ ನೀರನ್ನು ಒಂದಿಷ್ಟು ನಿರ್ಲವಣೀಕರಿಸಿಕೊಂಡು ನಾವು ಕುಡಿಯುವ ನೀರನ್ನು ತಯಾರು ಮಾಡ್ಬೋದಿತ್ತು ಆದರೆ ಈ ನಿರ್ಲವಣೀಕರಿಸಿಕೊಳ್ಳೋದು ಏನು ಒಂದು ಇದೆ ಆ ಪ್ರೊಸೆಸ್ಗೆ ಒಂದಿಷ್ಟು ಕರೆಂಟ್ನ ಅವಶ್ಯಕತೆ ಇದೆ ಕರೆಂಟ್ ಅಂದರೆ ಇಲ್ಲಿಗೆ ನಮ್ಮ ಈಗ ನಮ್ಮ ಹತ್ರ ಏನಿದೆ ಆ ಕರೆಂಟು ಅದಕ್ಕೆ ಸಾಕಾಗೋದಿಲ್ಲ ಇನ್ನೂ ಒಂದಿಷ್ಟು ಜಾಸ್ತಿ ಪ್ರಮಾಣದ ಕರೆಂಟು ಬೇಕಾಗುತ್ತೆ ಆ ಉದ್ದೇಶಕ್ಕೆ ಹೀಲಿಯಂ ಮೂರು ಧಾತು ಏನಾದರೂ ಚಂದ್ರನ ಅಂಗಳದಲ್ಲಿ ಸಿಕ್ಕಿದರೆ ಇನ್ನೂ ಶತಮಾನಗಳಷ್ಟು ವರ್ಷ ನಾವು ಕರೆಂಟ್ನ ಅಭಾವವನ್ನು ಪಡೆಯುವ ಅವಶ್ಯಕತೆ ಏನಿಲ್ಲ ಅಷ್ಟೊಂದು ಕರೆಂಟ್ ಆ ಧಾತುವಿಂದ ನಮಗೆ ಸಿಗ್ತಾ ಇತ್ತು ಏನಾದರೂ ಚಂದ್ರನ ಅಂಗಳಕ್ಕೆ ನಾವು ಬಿಟ್ಟಿರುವಂತಹ ಪ್ರಜ್ಞಾನ್ ರೋವರ್ ಹೋಗಿ ಅಲ್ಲಿ ಅಧ್ಯಯನವನ್ನು ನಡೆಸಿದ್ರೆ ಎಲ್ಲ ಸಮಸ್ಯೆಗಳು ಭೂಮಿಯ ಮೇಲೆ ಇರುವಂತಹ ಕೇವಲ ಭಾರತಕ್ಕಷ್ಟೇ ಅಲ್ಲ ಎಲ್ಲ ದೇಶಗಳಿಗೂ ಇದೊಂದು ಒಳ್ಳೆಯ ಒಂದು ಯೋಜನೆ ಆಗ್ತಾ ಇತ್ತು ಅಥವಾ ಇದರ ಫಲ ಸಿಗ್ತಾ ಇತ್ತು ಅಂತ ಅನಿಸುತ್ತೆ ಇಷ್ಟೆಲ್ಲವನ್ನ ತಿಳಿದೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಬೇರೆ 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 ದೇಶದವರು ಕೂಡ ಇದ್ದಾರೆ ಅದರಲ್ಲಿ ನಾನು ಕೂಡ ಕಮೆಂಟ್ ಅನ್ನು ಗಮನ ಅದರ ಬಗ್ಗೆ ನಗಾಡೋದು ಅಥವಾ ಒಂಬೈನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಯನ್ನು ಹಾಳು ಮಾಡಿದ್ರು ಅಂತ ವಿಜ್ಞಾನಿಗಳನ್ನು ದೂಷಿಸೋದು ಅಥವಾ ಪ್ರಧಾನಿಯವರನ್ನು ದೂಷಿಸೋದನ್ನ ಮಾಡ್ತಾ ಇದ್ರು ಇದೆಲ್ಲ ತಪ್ಪು ಈಗಾಗ್ಲೇ ಈಗಾಗಲೇ ಅದರ ಹಿಂದಿನ ಕಷ್ಟ ಹೇಗಿರುತ್ತೆ ಒಂದು ಸ್ಯಾಟಲೈಟ್ ಅಥವಾ ಒಂದು ರಾಕೆಟ್ ಅನ್ನ ಉಡಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅದರ ಹಿಂದೆ ಎಷ್ಟೋ ರಾತ್ರಿಗಳು ವಿಜ್ಞಾನಿಗಳು ನಿದ್ದೆಯನ್ನು ಗೆಟ್ಟು ಆ ಕೆಲಸವನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ನೀವು ಒಂದೇ ಒಂದು ಚಿತ್ರದಲ್ಲಿ ನೋಡಬಹುದು ಮಿಷನ್ ಮಂಗಳೂನ ಸಿನಿಮಾ ಆ ಸಿನಿಮಾವನ್ನ ಖಂಡಿತ ಮಿಸ್ ಮಾಡ್ಕೊಬೇಡಿ ಆ ಸಿನಿಮಾವನ್ನು ನೋಡಿ ನೀವೇನಾದರೂ ನೋಡಿದರೆ ನಿನ್ನೆ ಏನ್ ನಡೀತು ಅದರ ಒಂದು ನಿಜವಾದ ಒಳಗಡೆ ಏನ್ ಫೀಲ್ ಆಗ್ತಿತ್ತು ನಿಮ್ಗೆ ಅನ್ನೋದು ಆ ಚಿತ್ರ ನಿಮಗೆ ಆ ಫೀಲನ್ನು ಕೊಡ್ತಿತ್ತು ಅಂತ ನನ್ನ ಅನಿಸಿಕೆ ಇದು ಅಮೆರಿಕ ರಷ್ಯಾ ಚೀನಾ ಇವೆಲ್ಲ ದೇಶಗಳು ಟ್ರೈ ಮಾಡಿದ್ರೂ ಕೂಡ ಅವರಿಗೆ ಇದು ಸಾಧ್ಯ ಆಗಲಿಲ್ಲ ಆದರೆ ಭಾರತ ಫಸ್ಟ್ ಅಟೆಂಪ್ಟಲ್ಲೇ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ರೀಚ್ ಆಗಿದೆ ಅದಕ್ಕೊಂದು ಹೆಮ್ಮೆ ಪಡಬೇಕು ಇಸ್ರೋ ವಿಜ್ಞಾನಿಗಳಿಗೆ ನಾವೆಲ್ಲ ಹ್ಯಾಟ್ಸ್ ಅಪ್ ಹೇಳಬೇಕು ಅದರ ಜೊತೆಗೆ ಇದೊಂದು ಪ್ರತಿಷ್ಠಿತ ಸ್ಪರ್ಧಿಯಾಗಿ ಕೇವಲ ಪ್ರತಿಷ್ಠೆಗೋಸ್ಕರ ಮಾತ್ರ ಮಾಡಿಲ್ಲ ಹಲವಾರು ಪ್ರಯೋಜನಗಳನ್ನು ಈಗಾಗಲೇ ನಾನು ಹೇಳಿದೆ ಒಂದಿಷ್ಟು ಪ್ರಯೋಜನ ಏನೆಲ್ಲ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ ಆ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನ ಮಾಡಿರೋದು ಇದೊಂದು ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳಿದೆ ಬದುಕು ಒಂದು ಕುಸ್ತಿ ಅಂಗಣವಿದ್ದಂತೆ ಇಲ್ಲಿ ನಾವು ಎಷ್ಟೋ ಬಾರಿ ಎಡಬಹುದು ಆದರೆ ಎಡವಿದ್ದೆ ಸೋಲಲ್ಲ ಈಗಾಗಲೇ ಅನೇಕ ಪ್ರಯತ್ನಗಳನ್ನು ಮಾಡಿಯೂ ಬೇರೆ ದೇಶಗಳು ವಿಫಲವಾಗಿ ಭಾರತ ಪ್ರಥಮ ಪ್ರಯತ್ನದಲ್ಲಿ ತೊಂಬತ್ತೈದು ಪ್ರತಿಶತ ಒಂದು ದಾಖಲೆಯನ್ನು ಮಾಡಿದೆ ಅಂದರೆ ಪ್ರತಿಶತ ಸಕ್ಸಸ್ ಅನ್ನು ಕಂಡಿದೆ ಇನ್ನೂ ಕೂಡ ಮಾಡೋಕೆ ಸಾಧ್ಯತೆ ಇದೆ ಅದ್ರ ಜೊತೆಗೆ ಇದು ಪೂರ್ಣ ಪ್ರಮಾಣದಲ್ಲಿ ವಿಫಲವಾಗಿರುವಂಥ ಒಂದು ಯೋಜನೆ ಅಲ್ಲ ಇನ್ನೂ ಕೂಡ ಪ್ರಜ್ಞಾನ್ ರೋವರ್ ತನ್ನ ಸಿಗ್ನಲ್ ಅನ್ನು ಪಡಿಬಹುದು ಒಮ್ಮೆ ಏನಾದರೂ ಸಿಗ್ನಲ್ ಸಿಕ್ಕಿತು ಅಂತ ಹೇಳಿದ್ರೆ ಈ ಈ ಹಿಂದೆ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು ಅಥವಾ ಏನು ನೆಗೆಟಿವ್ ಆಗಿ ಮಾತಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅದರ ಜೊತೆಗೆ ನಮ್ಮ ಉದ್ದೇಶಗಳು ಈಡೇರುತ್ತೆ ಅಂತ ಹೇಳ್ಬೋದು ಅದರ ಅದರ ಹಿಂದೆ ವಿಕ್ರಮ್ ಲ್ಯಾಂಡರ್ ಏನಿದೆ ಅದು ಕೂಡ ಇನ್ನು ಒಂದು ವರ್ಷದ ಕಾಲ ಚಂದ್ರನ ಕಕ್ಷೆಯಲ್ಲಿ ಸುತ್ತುತ್ತೆ ಅದು ಅದರಿಂದ ಒಂದಿಷ್ಟು ಉಪಯೋಗಗಳಿದೆ ಯಾವುದೇ ಕಾರಣಕ್ಕೂ ಇದು ವೈಫಲ್ಯವಾಗಿರೋ ಯೋಜನೆ ಅಲ್ಲ ನಿಜವಾಗಿಯೂ ಇಸ್ರೋ ವಿಜ್ಞಾನಿಗಳಿಗೆ ಹ್ಯಾಟ್ಸ್ ಅಪ್ ಹೇಳಬೇಕು ಇದನ್ನ ಹೇಳೋದೇ ಇವತ್ತಿನ ಕಾರ್ಯಕ್ರಮವಾಗಿತ್ತು ಇನ್ನೂ ಸಾಕಷ್ಟು ವಿಚಾರಗಳನ್ನ ನಾವು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ಯಾವಾಗ್ಲೂ ತಪ್ಪದೆ ನೋಡ್ತಾ ಇರಿ ಹೆಗ್ಗದೆ ಸ್ಟುಡಿಯೋ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೆಗ್ಗದೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡಿ ನಾನು ಮಾಡಿದ್ದೀನಿ ನೀವು ಮಾಡಿ ಹಾಯ್ ನಾನು ನಿಮ್ಮ ಆರ್ಜೆನ್ ನೇತ್ರ ಹೆಗ್ಗದ್ದೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ